ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಳ್ಳಾರಿಯ ಮಾತ್ರವಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಕೇಳಿಕೊಳ್ಳುವುದೇನೆಂದರೆ, ಕ್ರೈಸ್ತರ ಮೇಲೆ ಆಗುತ್ತಿರುವಂಥ ಹಲ್ಲೆ ಮಾತ್ರವಲ್ಲ ಸುಳ್ಳು ಆರೋಪಗಳನ್ನು ಇವತ್ತು ನಾವು ಪ್ರತಿರೋಧಿಸ್ತಾ ಇದ್ದೇವೆ. ಮಾತ್ರವಲ್ಲ, ನಮ್ಮ ಪ್ರಜಾಪ್ರಭುತ್ವದ ಈ ಆಡಳಿತದಲ್ಲಿ ನಮಗೆ ಸಮಾನತೆ ಬೇಕು. ಮಾತ್ರವಲ್ಲ, ನಮ್ಮ ಸಭೆಗಳ ಆರಾಧನೆಗಳಿಗೆ ಯಾವುದೇ ಆದಂಥ ಅಡ್ಡಿ ಆತಂಕಗಳು ಬಾರದಂತೆ ಸರ್ಕಾರದ ಅಧಿಕಾರಿಗಳು ಗಮನ ಹರಿಸಿ ಈ ಮೂಲಕ ಸಮಾನತೆಯ ಪ್ರಪಂಚವನ್ನು ನಿರ್ಮಿಸಲು, ಮಾತ್ರವಲ್ಲ ಎಲ್ಲರಿಗೆ ಒಂದು ಸಮಾಧಾನದ ದಿನಗಳನ್ನು ಮುಂದೆ ನೋಡುವಂಥ ರೀತಿಯಲ್ಲಿ ಆಡಳಿತವನ್ನು ನಿರ್ವಹಿಸಬೇಕಾಗಿ ಕ್ರೈಸ್ತರ ವಿರುದ್ಧವಾಗಿ ಸದನಗಳಲ್ಲಿ ಮಾತನಾಡುತ್ತಿರುವಂಥವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಕಾರಣ, ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಸಮಾಲೋಚನೆ ಮಾಡಿ ಕ್ರೈಸ್ತರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ, ಸಮಾನತೆ ಒದಗಿಸಿಕೊಡಬೇಕಾಗಿ, ಮುಕ್ತವಾದ ರೀತಿಯಲ್ಲಿ ಆರಾಧನೆ ಮಾಡುವುದಕ್ಕೆ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ನಮಗೆ ಅವಕಾಶ ಕೊಡಬೇಕಾಗಿ ಪ್ರಭುವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಕ್ರೈಸ್ತರಾಗಿ, ಸಭಾಪಾಲಕರುಗಳಾಗಿ, ವಿಶ್ವಾಸಿಗಳಾಗಿ, ಬಳ್ಳಾರಿ ಜನತೆಯ ಜನರಾಗಿ ನಾವು ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ನನ್ನ ಹೆಸರು ಕೆ ಪೃಥ್ವಿರಾಜ್ ಅಂತೇಳಿ, ಹೈದರಾಬಾದ್ ಕರ್ನಾಟಕ ವಿಭಾಗೀಯ ಕಾರ್ಯಾಧ್ಯಕ್ಷ ಇದ್ದೀನಿ, ಕರ್ನಾಟಕ ಸಂತ ಸೈನಿಕದಳ. ಈ ಹೋರಾಟದ ಉದ್ದೇಶ ಏನಂದರೆ, ರಾಜ್ಯದಲ್ಲಿ ನಡೆಯುತ್ತಿರುವ ಕ್ರೈಸ್ತರ ಮೇಲೆ ಹಲ್ಲೆಗಳು, ದೌರ್ಜನ್ಯಗಳು, ಸುಳ್ಳು ಅಪವಾದನೆಗಳು ಮುಖ್ಯವಾಗಿ ಕೇಳಿಬರ್ತದೆ. ನಮ್ಮ ರಾಜ್ಯದಲ್ಲಿರುವಂಥ ವಿಧಾನಸೌಧ ನಮ್ಮ ದೇವಾಲಯ ಅದು, ಅಂತಲ್ಲಿ ಗುಳಹಟ್ಟಿ ಶೇಖರ್ ಮತ್ತು ಕೆಲ ಶಾಸಕರು ಸುಳ್ಳು ಅಪವಾದನೆ ಹೇಳಿದ್ದಾರೆ. ಯಾವ ಕ್ರೈಸ್ತರು ಬಲವಂತವಾಗಿ ಮತಾಂತರ ಯಾವತ್ತೂ ಮಾಡಿಲ್ಲ. ಇವತ್ತಿನವರೆಗೆ ಯಾವುದಾದ್ರೂ ಒಂದು ಪ್ರಕರಣಗಳು ಕೂಡ ನಡೆದಿಲ್ಲ. ಇಂಥ ಆರೋಪಗಳು, ಇಂಥ ಕಾನೂನನ್ನು ನಾವು ತರಬೇಕಂತೇಳಿ ಅವರು ಸದನದಲ್ಲಿ ಮಾತಾಡಿದ್ದಾರೆ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕ್ರೈಸ್ತರ ಮೇಲೆ ಏನಾದರೂ ಇಂಥ ಸುಳ್ಳು ಅಪವಾದನೆಗಳು ಹೇಳಿದ ಪಕ್ಷದಲ್ಲಿ ನಾವು ಕ್ರೈಸ್ತರು ಸುಮ್ಮನೆ ಇರುವುದಿಲ್ಲ. ಉಗ್ರವಾದ ಹೋರಾಟ ಮಾಡ್ತೇವೆ. ನಮಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ. ಮತ್ತು ಮಲಗಿದ ಸಿಂಹವನ್ನು ಕೆಣಕಿದಾರಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕ್ರೈಸ್ತರನ್ನು ಯಾರೂ ಸುಮ್ಮನೆ ಕುಂತಿಲ್ಲ. ಇದೇ ರೀತಿಯಾಗಿ ಅವರು ಏನಾದರೂ ಸುಳ್ಳು ಅಪವಾದನೆ ಹೇಳಿದಲ್ಲಿ ನಾವು ಈ ಇಂಥ ಘಟನೆಯನ್ನು ನಾವು ಖಂಡಿಸ್ತೀವಿ ಅಂತೇಳಿ ಕರ್ನಾಟಕ ಸಂತ ಸೈನಿಕ ದಳದ ಕಾರ್ಯಾಧ್ಯಕ್ಷನಾದ ನಾನು ಗುಳಹಟ್ಟಿ ಶೇಖರ್ ಹೇಳಿದಂಥ ಒಂದು ಹೇಳಿಕೆಯನ್ನು ಖಂಡಿಸುತ್ತಾ, ಒಂದು ಜನಪ್ರತಿನಿಧಿಯಾಗಿದ್ದು ಈ ಥರ ಮಾತನಾಡೋದು ಸರಿಯಲ್ಲ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇಳಿ ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳಿದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಮ್ಮ ಕರ್ನಾಟಕ ಸಂತ ಸೈನಿಕ ದಳದಿಂದ ಇಡೀ ಕ್ರೈಸ್ತ ಸಮುದಾಯ, ಇಡೀ ಸಂಘಟನೆಗಳು ಒಂದಾಗಿ ನಾವು ಹೋರಾಟ ಮಾಡ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.